ಒಂದ್ಸಾರಿ ನಾನು ನಮ್ಮ ಊರ್ಗ ಹೋದಾಗ 20 ಅಡಿ ಉದ್ದ ದೊಡ್ಡ ಮೀನ್ ನನ್ನ ಕೈಯಲ್ಲಿ ಹಿಡಿದು ಗರಗರ ಅಂತ ತಿರುಗಿಸಿ ಬಿಸಾಕಿದ್ದೆ. ಅದು ಒದ್ದಾಡ್ಲು ಇಲ್ಲ, ಏನು ಮಾಡ್ಲಿಲ್ಲ. ಅದನ್ನ ಹಿಡಿಯಕ್ ಯಾರ ಕೈಯಲ್ಲೂ ಆಗ್ಲಿಲ್ಲ. ಅದನ್ನ ನಾನೇ ಹಿಡಿಯಕಾಗಿದ್ ಗೊತ್ತಾ? ನಮ್ಗೂ ಗೊತ್ತಿಲ್ಲ. ಆದ್ರೆ ನಮಗ್ ಗೊತ್ತಿದೆ, ನೀನು 20 ಅಡಿ ಅಲ್ಲ 40 ಅಡಿ ದೊಡ್ಡ ಮೀನನ್ನು ಹಿಡಿತೀಯ ಕೋತಿರಾ. ನೀನಂತೂ ನೀರಲ್ಲಿ 20 ಅಡಿ ಮೀನನ್ ಹಿಡಿತೀಯ, ಯಾಕ್ ಭಯ ಪಡ್ತೀಯ? ಅಲ್ಲಿ ಯಾವ್ದಾದ್ರು ಮೀನ್ ಸಿಕ್ಕರೆ ಹಿಡ್ಕೋ. ಶಿವ ಸಾರಿ ಸಾರಿ. ಅಯ್ಯೋ, ಅಲ್ಲಿ ನೋಡಿ, ಅವರಿಬ್ಬರನ್ನ ನೋಡಿ, ಹೇಗೆ ಕಳ್ಳರ ಹಾಗೆ ಗಿಡದ ಮನೇಲಿ ಹೋಗ್ತಾ ಇದ್ದಾರೆ ಅವರಿಬ್ರು. ಏನೋ ವಿಷಯ ಇದೆ. ಅವರು ಅಡಗಿಸ್ಬೇಕು ಅಂತ ಇರುವ ಬ್ಯಾಗಲ್ಲಿ ಏನಿರಬಹುದು? ನಾನು ಈಗಲೇ ಬರ್ತೀನಿ. ನಡೀರಿ, ಶಿವಾಗೆ ನಮ್ಮ ಸಹಾಯ ಬೇಕಾಗುತ್ತೆ. ಶಿವಾಗೆ ನಮ್ ನೆಸೆಸಿಟಿ ಬೇಕಾಗಿಲ್ಲ, ಅವನು ಒಬ್ನೇ ಹೋಗ್ಬೋದು. ಹೌದು, ನಿಜ ಹೇಳ್ತಿದ್ಯಾ ಶಿವನಂತ ಧೈರ್ಯಶಾಲಿಗೆ ನಾವೇನ್ ಸಹಾಯ ಮಾಡಕ್ಕಾಗುತ್ತೆ? ಹಾಗಾದ್ರೆ ನಡೀರಿ, ನಾವು ಬೇರೆ ರಸ್ತೆಯಿಂದ ಹೋಗೋಣ. ಅರೆ, ನೀನು ಕೂಡ ಇಲ್ಲಿ ಬಂದಿದ್ಯಾ? ಸ್ವಲ್ಪ ಮೂಸಿ ಹೇಳು, ಇದ್ರಲ್ಲಿ ಏನಿದೆ ಅಂತ. ಇವರು ಜೇಡಿ ಮಣ್ಣಿಗೋಸ್ಕರ ಇಷ್ಟೊಂದು ರಿಸ್ಕ್ ಯಾಕೆ ತಗೋತಿದ್ರು? ಈ ವಿಷಯನ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಹೇಳ್ಬೇಕು. ಬರೀ 5 ಬ್ಯಾಗ್ ಇದೆ, 6 ಬ್ಯಾಗ್ ಇರ್ಬೇಕು. 6ನೇದು ಎಲ್ಲಿ? ಡಾಕ್ಟರ್ ಬೆನ್, ಅದು ಒಂದು ಹುಡುಗ ನಮ್ಮನ್ನ ಫಾಲೋ ಮಾಡ್ತಾ ಇದ್ದ, ಅದಕ್ಕೆ ನಾವು ಸ್ಪೀಡ್ ಆಗಿ ಬಂದ್ಬಿಟ್ವಿ, ಹಾಗಾಗಿ ಒಂದ್ ಬ್ಯಾಗು ಸೈಕಲ್ ಇಂದ ಬಿದ್ದೋಯ್ತು. ಡಾಕ್ಟರ್ ಬ್ಯಾಂಗ್ಗೆ ಇಡೀ ಪ್ರಪಂಚ ಹೆದರುತ್ತೆ, ನೀವು ಒಬ್ಬ ಹುಡುಗನ ಹೆದರ್ಕೊಂಡ್ರ. ಡಾಕ್ಟರ್
ಮಿಸ್ಟರ್ ಬ್ಯಾಂಕ್ ಡಿಷ್ನರ್ ಅಲ್ಲಿ ಭಯ ಅನ್ನೋ ಪದ ಇಲ್ವೇ ಇಲ್ಲ. ಯಾವನ್ ಹೆದರ್ತಾನೋ ಅವನು ಮೇಲಿರೋನ್ ಮನೆಗೆ ಹೋಗ್ತಾನೆ. ರಾಘ ಮೇಲಿರೋನ್ ಮನೆಗೆ ಬೇಗ, ಡಾಕ್ಟರ್ ಬ್ಯಾಂಕ್ ಪ್ಲೀಸ್ ಪ್ಲೀಸ್. ಡಾಕ್ಟರ್ ಬ್ಯಾಂಕ್ ಡಿಕ್ಷನರಿ ಅಲ್ಲಿ ಭಯ ಅನ್ನೋ ಪದ ಇಲ್ವೇ ಇಲ್ಲ. ಸೈನ್ಸ್ನ ಚಮತ್ಕಾರ ಇದು ಯಾರಿಗೂ ಗೊತ್ತಿಲ್ಲ. ಈ ವೇದಾಸ್ ನದಿ ಮಣ್ಣಲ್ಲಿ ಚಿನ್ನ ಇದೆ ಅಂತ ಬರೀ ನನಗ್ ಮಾತ್ರ ಗೊತ್ತಿರೋದು. ಇದು ಬೇರೆ ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಈ ಇಡೀ ಯೋಜನೆ ಹಾಳಾಗೋಗುತ್ತೆ. ಮಾಡಿದ್ದ ಅವನೇನು ಜೇಡಿ ಮಣ್ಣ ಜೊತೆ ಪೊಲೀಸ್ ಸ್ಟೇಷನ್ ಬರ್ತೀನಿ ಅಂದಿದ್ದ. ನಾನಿಲ್ಲೇ ನಿಮ್ಮ ಮನೆ ಹತ್ರನೇ ಇದ್ದೆ, ಅದಕ್ಕೆ ಮನೆಗೆ ತಗೊಂಡ್ ಬಾ, ಇಲ್ಲೇ ನೋಡ್ತೀನಿ ಅಂದೆ. ಲಡ್ಡು ಸಿಂಗ್ ಸರ್, ಈ ಬ್ಯಾಗ್ ಅಲ್ಲಿರೋ ಜೇಡಿ ಮಣ್ಣಲ್ಲಿ ಅಂತದೇನ್ ವಿಶೇಷತೆ ಇದೆ? ಇದು ಜೇಡಿ ಮಣ್ಣು. ಯಾರೋ ಇಬ್ರು ವೇದಾಸ್ ಡ್ಯಾಮ್ ನಿಂದ ಇದನ್ ತಗೊಂಡು ಓಡ್ ಹೋಗ್ತಾ ಇದ್ರು. ಯಾರು ಕೂಡ ಮಣ್ಣನ್ ತಗೊಳ್ಳೋದಿಕ್ಕೆ ಇಷ್ಟೊಂದು ರಿಸ್ಕ್ ತಗೊಳ್ಳೋದಿಲ್ಲ. ಏನೋ ಇದೆ. ಒಂದ್ ನಿಮಿಷ, ನಾನು ಧರಿತ್ರಿನಾಗ ಹಾಡ್ತೀನಿ, ಆಗ ಈ ಧರಿತ್ರಿಯಲ್ಲಿ ಅಡಗಿರೋ ಮಣ್ಣಿನ ರಹಸ್ಯ ಗೊತ್ತಾಗುತ್ತೆ. ಮಕ್ಕಳೇ ಎಲ್ರೂ ಗಮನ ಇಟ್ಟು ಕೇಳಿ. ಹಾಡ್ ಹಾಡುವಾಗ್ಲೇ ತಡಿತೀಯ. ತಡಿಲಿಲ್ಲ, ಬಾಯಿಗೆ ಲಡ್ಡು ಹಾಕ್ದೆ. ಅಷ್ಟೇ, ತಗೊಳ್ಳಿ ಮಕ್ಳೆ, ಬೇಗ ಬೇಗ ಲಡ್ಡು ತಿನ್ನಿ. ಶಿವ, ಇದು ಬರೀ ಮಣ್ಣು, ಬೇರೇನು ಇಲ್ಲ. ಈ ಲಡ್ಡು ಸಿಂಗ್ ಏರಿಯಾದಲ್ಲಿ ಯಾವ ತಪ್ಪು ನಡೆಯೋ ಹಾಗಿಲ್ಲ. ನಮ್ ಹೆಸರು ಹಾಗೆ ಫೇಮಸ್ ಆಗಿ ಹೋಗಿದೆ. ಸರಿ ಶಿವ, ನಾನ್ ಬರ್ತೀನಿ, ಮತ್ತೊಂದ್ ಸಾರಿ ಸ್ನಾನ ಮಾಡ್ಬೇಕು. ನಾವು ಮೊದಲು ಒಳಗಡೆ ಹೋಗಿ ನೋಡ್ಬೇಕು, ಅದರಲ್ಲಿ ಅಂತ ವಿಷಯ ನಡೆದಿದೆ, ಅದಕ್ಕೋಸ್ಕರ ಅವರು ಯಾಕೆ ಅಷ್ಟೊಂದು ರಿಸ್ಕ್ ತಗೋತಿದ್ದಾರೆ. ಇಲ್ಲಂತೂ ಏನು ಅಂತ ಕಾಣಿಸ್ತಾ ಇಲ್ಲ. Oh.
ಸುಮ್ನೆ ಮಾತಾಡದೆ ನಮ್ ಜೊತೆ ನಡೀರಿ. ನೀನ್ ಬರ್ಲಿಲ್ಲ ಅಂದ್ರೆ ಲೇಸರ್ ಗನ್ನೇ ನಿನ್ನ ಹತ್ರ ಬರುತ್ತೆ. ಇಲ್ಲಿಂದ ನಿನ್ನನ್ನು ಯಾರು ಕಾಪಾಡೋಕ್ಕಾಗಲ್ಲ. ಅರ್ಥ ಆಯ್ತಾ ಮಗು? ಮಗು ಅಂತ ಕರಿಬೇಡಿ,